ಪ್ರತಿ ವರ್ಷ ಗಣೇಶ ಹಬ್ಬದಲ್ಲೂ ಏನಾದರೂ ಒಂದು ಒಳ್ಳೆಯದಾಗ್ತಾ ಇತ್ತು. ಆದರೆ ಈ ವರ್ಷ ಆಗಿದ್ದು ಒಳ್ಳೆಯದು ಕೆಟ್ಟದ್ದು ಒಂದೂ ಗೊತ್ತಾಗ್ತಾ ಇಲ್ಲ. ಮನೆ ಮಧ್ಯೆ ಗೆರೆ ಇದ್ದರೂ ನನ್ನ ಮಕ್ಕಳು ಇಬ್ಬರು ಒಂದಾಗಿ ಹಬ್ಬನ ಒಟ್ಟಿಗೆ ಆಚರಿಸಿದ್ರು. ಆದರೆ ಪಾಪ ಆ ಹುಡುಗ ಹೇಮಂತ್ಗೆ ಆಕ್ಸಿಡೆಂಟ್ ಆಯಿತು. ವಿಸರ್ಜನೆ ಟೈಮಲ್ಲಿ ನನ್ನ ಬಾಬು ನನ್ನ ಜೊತೆಗೆ ಇರಲಿಲ್ಲ. ಏನಾಗ್ತಿದೆ ಅಂತ ಒಂದು ಅರ್ಥ ಆಗ್ತಾ ಇಲ್ವಲ್ಲ ಭಗವಂತ. ನನ್ನ ಮುಂದಿನ ಜೀವನ, ನನ್ನ ಮಕ್ಕಳ ಭವಿಷ್ಯ ಎಲ್ಲ ನಿನ್ನ ಕೈಲೇ ಇದೆ ಭಗವಂತ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನೀನೇ ಕಾಪಾಡಬೇಕು. ಗಿರ್ಜಾ ತಗೊಳ ಐಸ್ಕ್ರೀಮು. ಯಾಕತ್ತೆ? ಏ ತಗೊಂಡು ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ಅಲ್ಲಿ ತಗೋ, ತಿನ್ನು, ತಗೋ. ಹೇಗಿದೆ? ಚೆನ್ನಾಗಿದೆ ಅತ್ತೆ. ಈಗಲೂ ನಿನ್ನ ಮಗ ನಿನ್ನ ಜೊತೆ ಜಗಳ ಆಡಿದಾಗ ಇದೇ ಥರ ಐಸ್ ಕ್ರೀಮ್ ತಂದ್ಕೊಡ್ತಾನ? ಅತ್ತೆ, ಈಗೆಲ್ಲ ನಮ್ಮ ಮಧ್ಯೆ ಆಗೋ ಜಗಳ ಐಸ್ ಕ್ರೀಮ್ ಕರ್ಗೋಷ್ಟು ಸುಲಭವಾಗಿ ಸಾಲ್ವ್ ಆಗಲ್ಲ. ಹಿಮಾಲಯ ಪರ್ವತ ಥರ ದೊಡ್ಡ ದೊಡ್ಡ ಜಗಳ ಬಂದು ಕೂತ್ಕೊಂಡ್ಬಿಡತ್ತೆ. ಅದನ್ನ ಕರಗಿಸೋಕೆ ಶಿವಾನೇ ಕಂಡುಬಿಡ್ಬೇಕು. ಕಂಡುಬಿಡ್ತಾನೆ ಕಣೆ. ಈಗ ನೋಡು, ಮಿಥುನ್ಗೆ ದಿನೇ ದಿನೇ ಕೋಪ ಕಡಿಮೆ ಆಗ್ತಾ ಇದೆ. ಮೊದಲಿನಷ್ಟು ಕೋಪ ಮಾಡ್ಕೋತಾ ಇಲ್ಲ. ಅದು ನಿಜಾನೇ, ಅವನು ಬದಲಾಗ್ತಾ ಇದ್ದಾನೆ. ಅವನಷ್ಟೇ ಅಲ್ಲ ಕಣೆ, ಬಾಬು ಕೂಡ ಸ್ವಲ್ಪ ಸ್ವಲ್ಪ ಆಗಿ ಬದಲಾಗ್ತಾ ಇದ್ದಾನೆ. ನಂಗೂ ಕಾಣಿಸ್ತಿದೆ ಅತ್ತೆ. ಆದ್ರೆ ಆದರೂ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಇತ್ತೀಚೆಗೆ ಈ ಮನೇಲಿ ಬರ್ತಾ ಇರೋ ಸುಖ ಸಂತೋಷ ಎಲ್ಲ ಟೆಂಪ್ರರಿ ಅಂತ ಅನಿಸ್ತಾ ಇದೆ. ಹಬ್ಬ ಬಂದ್ರೆ ಎಲ್ಲರೂ ಖುಷಿಯಾಗಿರ್ತೀವಿ, ಆಮೇಲೆ ಮಾರನೇ ದಿನ ಮತ್ತದೇ ಬಾಳು. ನಮ್ಮ ಮನೇಲಿ ಎಲ್ಲರೂ ಶಾಶ್ವತವಾಗಿ ಖುಷಿಯಾಗಿರೋ ಕಾಲ ಅದು ಯಾವಾಗ ಬರುತ್ತೋ ಏನೋ. ಹೌದು, ನಮ್ಮ ಮನೆ ಮೇಲೆ ಯಾರು ಕೆಟ್ಟ ಕಣ್ಣು ಬಿತ್ತೋ ಏನೋ. ಅಮ್ಮನೆ ಹೇಗಿದ್ದಿದ್ದು ಹೇಗಾಗೋಯ್ತು ನೋಡು. ಕೆಲವೊಂದ್ಸಲ ಈ ಮನೆ ಗಿನೆ ಏನು ಬೇಡಪ್ಪ, ತೀರ್ಥಯಾತ್ರೆಗೆ ಹೋಗ್ಬಿಡೋಣ ಅನ್ಸತ್ತೆ. ತೀರ್ಥಯಾತ್ರೆಗೆ ಹೋಗ್ತಾಳಂತೆ, ತೀರ್ಥಯಾತ್ರೆಗೆ. ಅಲ್ಲ ಕಣೆ, ನೀನೇನು ಮೊಮ್ಮಕ್ಕಳನ್ನ ಎತ್ತ ಆಡಿಸಿದೀಯೇನೆ? ನೀ ಇನ್ನು ಮೊಮ್ಮಕ್ಕಳು ನೋಡ್ಬೇಕು, ಅವ್ರನ್ನ ಎತ್ತ ಆಡಿಸ್ಬೇಕು, ಆಮೇಲೆ ಅವ್ರ ಮದ್ವೆನೂ ಮಾಡ್ಬೇಕು. ನಾನೇ ನಮ್ಮ ಭಾವನ ಮದ್ವೆ ಆಗೋ ತನಕ ಎಲ್ಲಿಗೂ ಹೋಗೋದ್ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಇವಳು ತೀರ್ಥಯಾತ್ರೆಗೆ ಹೋಗ್ತಾಳಂತೆ. ನೆಮ್ಮದಿ ಇಲ್ಲ ಜೀವನ, ಇಲ್ಲಿದ್ದು ಏನ್ ಮಾಡ್ಬೇಕತ್ತೆ? ಹಾಗಂತ ಸಂಸಾರ ಬಿಟ್ಟು ಓಡೋಕಾಗತ್ತೆ ಗಿರ್ಜಾ? ನೋಡು, ನೆಮ್ಮದಿನ ಹುಡುಕ್ಬೇಕು, ದೇವ್ರ ಮೊರೆ ಹೋಗ್ಬೇಕು. ದೇವ್ರ ಮೊರೆನಾ? ಹೌದು ಕಣೆ. ಹೇಗೂ ನವರಾತ್ರಿ ಬಂತು, ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸೇವೆಗಳನ್ನ ಮಾಡು, ಹಾಗೆ ದಾನ ಧರ್ಮನೂ ಮಾಡು. ಹಾಗ ಮಾಡೋದ್ರಿಂದ ನಮ್ಗೆ ಆತ್ಮತೃಪ್ತಿ ಸಿಗತ್ತೆ. ನೋಡು, ಇನ್ನೇನು ಸ್ವಲ್ಪ ದಿವಸದಲ್ಲೇ ನವರಾತ್ರಿ, ನೀನ್ ಯಾಕೆ ಆ ದೇವಿ ದುರ್ಗಾ ಮಾತೆಗೆ ಶರಣಾಗ್ಬಾರ್ದು? ನೋಡು, ಸಮಸ್ಯೆ ಏನೇ ಇರ್ಲಿ, ಎಲ್ಲ ನಿಂದೆ ತಾಯಿ ಅಂತ ಅವಳ ಪಾದಕ್ ಬಿದ್ದು ಶರಣಾಗು. ಆ ದೇವಿ ನಿನಗೆ ಖಂಡಿತ ದಾರಿ ತೋರಿಸ್ತಾಳೆ ಗಿರ್ಜಾ. ಸರಿಯತ್ತೆ. ನೋಡು, ಈಗ ಚಿಂತೆ ಎಲ್ಲ ಬಿಟ್ಟು ಐಸ್ ಕ್ರೀಮ್ ತಿನ್ನು, ಕರಗೋಗ್ತಾ ಇದೆ. ಸುರಕ್ಷಾ, ಸುರಕ್ಷಾ, ಬಾಗಿಲು ತೆಗಿಯಮ್ಮ. ಮನೆಗ್ ಬಂದ್ ಎಷ್ಟೊತ್ತಾಯ್ತು, ಬಂದವಳು ರೂಮ್ ಅಲ್ಲೇ ಸೇರ್ಕೊಂಡಿದ್ಯಾ, ಬಾಗ್ಲು ತೆಗಿತಾ ಇಲ್ಲ. ಅದ್ ಏನಾಯ್ತು ಅಂತಾನು ಹೇಳ್ತಾ ಇಲ್ಲ. ನಾವ್ ಏನಂತ ಅನ್ಕೋಬೇಕು? ಎಷ್ಟು ಸಲ ಹೇಳದು, ನಾವ್ ಬಾಗ್ಲು ತಟ್ತಿರೋ ಮನುಷ್ಯಲ್ವೇನೆ, ಬಾಗ್ಲು ತೆಗೆ ಸುರಕ್ಷಾ. ನನ್ ತಲೆ ತಿನ್ಬೇಡಿ, ನನ್ ಪಾಡಿಗೆ ನನ್ ಇರೋದಕ್ ಬಿಟ್ಬಿಡಿ. ಯಾಕೆ ನನ್ಗೆ ಹಿಂಸೆ ಕೊಡ್ತಿದ್ದೀರಾ? ಹಿಂಸೆ ಕೊಡ್ತಾ ಇರೋದು ನಾವಲ್ಲ ಕಣೆ, ನೀನು. ಯಾವತ್ತು ತವ್ರ ಮನೆಗ್ ಬರ್ದೇ ಇರೋಳು, ಇವತ್ತು ಒಬ್ಳೆ ಬಂದಿದ್ಯಾ? ಬಾ ಒಳಗೆ, ಕಾಫಿ ತರ್ಲಾ? ಬೇಡ, ಊಟನೇ ಮಾಡ್ಬಿಡಪ್ಪ. ಬಾ ಬಾ ಬಾ, ಕುತ್ಕೋ ಬಾ. ಏನು ಸಮರ್ಥ್ ಮನ್ನ ಎಲ್ಲಿ? ಸಮರ್ಥ್ ಅತ್ತೆ, ಸಮರ್ಥ್ ಎಲ್ಲಿ? ಅನುರಾಧ, ಹೆಂಗೆ ನಾವು? ಸ್ವಲ್ಪ ಮನುಷ್ಯತ್ವ ಇಲ್ಲ ನಿಮ್ಗೆ, ನನ್ ಫೀಲಿಂಗ್ಸ್ ಜೊತೆ ಆಟ ಆಡ್ತೀರಾ? ಏ ಸಾಕ್, ಸುಮ್ನೆ ಇರೆ, ಇಷ್ಟೊತ್ತು ನೀನ್ ನಮ್ಮನ್ನ ಆಟ ಆಡ್ಸ್ಲಿಲ್ವಾ? ನೋಡಿ,
ಕೈ ಮುಗ್ದು ಕೇಳ್ಕೊತೀನಿ, ನನಗೆ ಟಾರ್ಚರ್ ಕೊಡಬೇಡಿ, ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಡ್ಬಿಡಿ. ನನ್ನ ಹೆಂಡತಿ ಯಾವಾಗ ಇಷ್ಟೊಂದು ರೊಮ್ಯಾಂಟಿಕ್ ಆದ್ಲು? ಬೇರೆ ಆಗ್ತಿದ್ದಾಳೆ ಹಬ್ಬ ಗ್ಯಾರಂಟಿ. ಇವತ್ತು ಮಿಥುನ್ ಅವರೇ? ಹಾ ರಾಶಿ, ಕೂತ್ಕೋ. ಅಲ್ಲ ಬಾ, ಕೂತ್ಕೋ, ಪರವಾಗಿಲ್ಲ. ಒಂದು, ಎರಡು, ಮೂರು. ರಾಶಿ ಏನ್ ಮಾಡ್ತಿದ್ಯಾ ನೀನು? ಬಸ್ಕೆ ಹೊಡಿತಾ ಇದ್ದೀನಿ. Actually, this is not at all romantic. It's boring. ಬಸ್ಕಿ ಹೊಡಿಯೋದು ರೊಮ್ಯಾಂಟಿಕ್ ಅಂತ ನಾನೆಲ್ಲ ಹೇಳ್ದೆ. ಮತ್ ಯಾಕೆ ಹೊಡಿತಿದ್ಯಾ? ನಿಮಗ್ ಗೊತ್ತಿಲ್ವಾ ಸ್ಕೂಲಲ್ಲಿ ಟೀಚರ್ ಯಾವಾಗ ಬಸ್ಕಿ ಹೊಡಿಸ್ತಾರೆ ಹೇಳಿ? ಯಾವಾಗ ಅಂದ್ರೆ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಅಂತ ಬಸ್ಕಿ ಹೊಡಿಸ್ತಿದ್ರು. ಹೌದು, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನೀವು ನನಗೆ ಪನಿಷ್ಮೆಂಟ್ ಕೊಡೋಕ್ಕೂ ಮುಂಚೆ ನಾನೇ ತಗೋತಾ ಇದ್ದೀನಿ. ತಪ್ಪು ಮಾಡಿದ್ಯಾ? ಏನು ಆಫೀಸಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ಯಾ? ಏನು ಮಾಡಿದೆ? ನನಗೂ ಅಷ್ಟೊಂದೇ ನೆನಪಿಲ್ಲ ರಾಶಿ, ಆದರೆ ಮಧುರ ಚಿಕ್ಕಿ ಅವ್ರ ಫ್ಯಾಮಿಲಿಯವರೆಲ್ಲ ಅಮ್ಮ ಮತ್ತು ಅಪ್ಪನ್ನ ಬೈತಿದ್ರು, ಅವ್ರನ್ನ ಬ್ಲೇಮ್ ಮಾಡ್ತಿದ್ರು. ಬೈತಿದ್ರ? ಯಾಕೆ ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ರಾಶಿ, ಆದರೆ ಅವ್ರ ಲೈಫಲ್ಲಿ ಏನೋ ಕೆಟ್ಟ ಘಟನೆ ನಡೀತು, ಅದಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮನೆ ಅಂತ ನಮ್ಮ ಇಡೀ ಕುಟುಂಬನ ಬ್ಲೇಮ್ ಮಾಡ್ತಿದ್ರು. ನಾನಾಗ ತುಂಬ ಚಿಕ್ಕವನಾಗಿದ್ದೆ, ನನಗೂ ಸರಿಯಾಗಿ ನೆನಪಿಲ್ಲ. ಆದರೆ ಅಪ್ಪ ಒಂದ್ಸಲ ದುಡ್ಡಿನ ಸಮಸ್ಯೆಗೆ ಸಿಕ್ಕಾಕೊಂಡ್ರು, ಅದಕ್ಕೆ ಕಾರಣ ಯಾರು ಗೊತ್ತಾ? ಮಧುರ ಚಿಕ್ಕಿ ಮತ್ತೆ ಅವ್ರ ಗಂಡ. ಆಮೇಲಿರೋ ಕೋಪಕ್ಕೆ ಬೇಕು ಬೇಕು ಅಂತ ಅವ್ರು ಹಾಗೆ ಮಾಡಿದ್ರು. ಅದರಲ್ಲೂ ಮಧುರ ಚಿಕ್ಕಿ ಅವ್ರ ಹಸ್ಬೆಂಡ್ಗೆ ನಮ್ಮೇಲೆ ತುಂಬಾ ಕೋಪ ಇತ್ತು. ನಿಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ತೇನೆ ಅಂತ ಒಂದ್ಸಲ ರಂಪ ಮಾಡಿದ್ರು, ಅದಿನ್ನೂ ನೆನಪಿದೆ ನನಗೆ. ಕಡೆಗೆ ಅಪ್ಪನ ಕಳ್ಕೊಂಬಿಟ್ವಿ. ನೋಡು ರಾಶಿ, ಇದೇ ಕಾರಣಕ್ಕೆ ಚಿಕ್ಕಪ್ಪ ಮಧುರ ವಿಷಯನ ಅಲ್ಲಿಗೆ ಬಿಟ್ಬಿಡು ಅಂತ ಹೇಳಿತ್ತು. ಅರ್ಥ ಆಯ್ತಾ? ನೀವು ಮಧುರ ಅವ್ರ ಬಗ್ಗೆ ಏನೆಲ್ಲ ಅನ್ಕೊಂಡಿದ್ದೀರೋ ಅದೆಲ್ಲ ಸತ್ಯ ಅಲ್ಲ. ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವರಲ್ಲ ರಾಶಿ ಅವರು, ಅವ್ರ ಮೈ ತುಂಬಾ ದ್ವೇಷನೇ ತುಂಬಿಕೊಂಡಿದ್ದಾರೆ. ಎಂತ ಮಾತು ಅಂತ ಆಡ್ತಾ ಇದ್ದೀರಾ ಮಿಥುನ್ ಅವರೇ? ಅವ್ರಿಗೆ ಕೈಕಾಲ್ ಸ್ವಾಧೀನ ಇಲ್ಲ, ಉಸಿರಾಡೋ ಬೊಂಬೆ ತರ ಇದ್ದಾರೆ ಅಷ್ಟೇ. ಅಂಥದ್ರಲ್ಲಿ ಅವ್ರು ಹೇಗೆ ಬೇರೆಯವ್ರಿಗೆ ತೊಂದರೆ ಕೊಡಕ್ಕೆ ಸಾಧ್ಯ? ಇರ್ಬೋದು, ಆದ್ರೆ ಅವ್ರ ಗಂಡ ನಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡ್ತಿರ್ಬೋದಲ್ವಾ? ಆದ್ರೆ ಅತ್ತೆ ಮಧುರ ಅವ್ರನ್ನ ತುಂಬಾ ಪ್ರೀತಿಸ್ತಾರೆ. ಹೌದು, ಆ ಪ್ರೀತಿಸೋದು ಅಮ್ಮನ ಗುಣ. ಏನು ಡೈವರ್ಸ್ ಕೊಡ್ತೀಯಾ? ಎಷ್ಟು ಬೇಗ ಸೋಲ್ ಒಪ್ಕೊಂಡ್ಬಿಟ್ಯಾ? ಅಲ್ಲ ಕಣೆ, ಒಂದು ವರ್ಷ ನೀನ್ ಸಂಸಾರ ಮಾಡಿಲ್ಲ, ಅವನ್ ಡೈವರ್ಸ್ ಕೇಳ್ದ ಅಂತ ನೀನ್ ಡೈವರ್ಸ್ ಕೊಡಕ್ ರೆಡಿ ಆಗ್ಬಿಟ್ಯಾ? ನಿನ್ಗೇನಾದ್ರೂ ಮಾನ ಮರ್ಯಾದಿದ್ಯಾ? ಸುರಕ್ಷಾ, ಅವನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಕಣೆ. ಅವ್ನು ಒಂದ್ಸಲಿ ಕುಕ್ಕಿದ್ರು ನೀನ್ ಸುಮ್ನೆ ಇರ್ಬೇಕು. ಅತ್ತೆ ಅರ್ಥ ಇಲ್ದೆ ಮಾತಾಡ್ಬೇಡಿ. ನೀವ್ ಹೇಳೋದ್ ನೋಡ್ತಿದ್ರೆ ಸಮರ್ಥ್ಗೆ ನಾನಂದ್ರೆ ತುಂಬಾ ಇಷ್ಟ, ನಾನೇ ಬೇಕು ಬೇಕು ಅಂತ ಅವನ ಬಿಟ್ಟೋಗ್ತಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಅಲ್ಲ, ಅವನನ್ನ ಬಿಟ್ಟೋಗಕ್ಕೆ ನನ್ಗೇನಾದ್ರು ಹುಚ್ಚ? ನಾನು ಹೇಳ್ತಿದ್ದೀನಿ ತಾನೆ, ಅವನ್ ಮುಂದೆ ಅತ್ತಿದ್ದಾಯ್ತು, ಅವಾಜ್ ಹಾಕಿದ್ದಾಯ್ತು, ಕೂಗಾಡಿದ್ದಾಯ್ತು, ಕಿರ್ಚಾಡಿದ್ದಾಯ್ತು, ಅವ್ನ್ ಯಾವ್ದಕ್ಕೂ ಭಕ್ತಿಲ್ಲ ಅತ್ತೆ. ಅವನೇ ನನಗ್ ಬೆದರಿಕೆ ಆಗ್ತಿದ್ದಾನೆ. ನೀನ್ ಹಂಗೇನೆ ಮ್ಯೂಚುವಲ್ ಕನ್ಸೆಂಟ್ ಇಂದ ಡಿವೋರ್ಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಕೋರ್ಟ್ಗೆ ಹೇಳ್ತೀನಿ ಅಂತಿದ್ದಾನೆ. ಚೀಟಿಂಗ್ ಕೇಸ್ ಹಾಕ್ತೀನಿ ಅಂತಿದ್ದಾನೆ ಅತ್ತೆ. ಇಷ್ಟೆಲ್ಲ ಆದ್ಮೇಲೆ ಡಿವೋರ್ಸ್ ಕೊಡೋದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನ್ಗೆ. ಅಯ್ಯೋ, ಹಾಗಂತ ನಿನ್ ಕೈಲಿರೋ ಅಕ್ಷಯ ಪತ್ರನ ಕಳ್ಕೋತಿಯೇನೆ? ಸಮರ್ಥ್ ಚಿನ್ನದ ಕುದುರೆ, ಆ ಕುದುರೆ ಮೇಲೆ ಕುತ್ಕೊಂಡ್ರೆ ನಿನಗ್ ರಾಣಿ ಪಟ್ಟ ಸಿಗೋದು, ಇಲ್ಲ ಅಂದ್ರೆ ನೀನ್ ವೇಸ್ಟ್ ಕತ್ತೆನೆ. ಪ್ರಾಮಿಸ್ ಮಾಡು ರಾಶಿ. ನೀವು ಪ್ರಭಾಕರ್ ಮಾವ ಮಧುರ ಅವ್ರ ಬಗ್ಗೆ ತಪ್ಪ ಕೇಳ್ಕೊಂಡಿರ್ಬೋದಲ್ವಾ? ಅವರು ನಮ್ ಶತ್ರು ಅಂತ ಹೇಗ್ ಹೇಳ್ತೀರಾ? ಅವರು ನಮಗ್ ಸಹಾಯ ಮಾಡಕ್ ನೋಡಿರ್ಬೋದಲ್ವಾ? ಅಷ್ಟಲ್ದ ಅತ್ತೆ ಅವ್ರನ್ನ ಅಷ್ಟೊಂದು ಪ್ರೀತಿಸ್ತಾರ? ನೀವುಗಳೇ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದಲ್ವಾ? ಅತ್ತೆಗ್ ಮಾತ್ರ ಸತ್ಯ ಏನು ಅಂತ ಗೊತ್ತಿರ್ಬೋದಲ್ವಾ? ಇಷ್ಟೊತ್ತು ಏನೇನ್ ನಡೆದಿದ್ಯೋ ಎಲ್ಲ ನಿನಗೆ ಹೇಳ್ದೆ, ಆದ್ರೂ ಹೀಗ್ ಮಾತಾಡ್ತಿದ್ಯಲ್ಲ ರಾಶಿ. ನಮ್ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ನನಗ್ ಗೊತ್ತೋ ನಿನಗ್ ಗೊತ್ತೋ? ಸುಮ್ನೆ ಇರಿಟೇಟ್ ಮಾಡ್ಬೇಡ. ನೀನ್ ಮೊದ್ಲು ಪ್ರಾಮಿಸ್ ಮಾಡು ರಾಶಿ, ನೀನ್ ಮತ್ತೆ ಮಧುರ ಚಿಕ್ಕಿ ಹಿಂದೆ ಬೀಳೋದು, ಆ ವಿಷಯ ಕೆತ್ಕೋದು ನನಗಿಷ್ಟ ಇಲ್ಲ.
ಅಮ್ಮಂಗೆ ನಾವು ಕೊಡ್ತಿರೋ ಟೆನ್ಷನ್ ಜಾಸ್ತಿ ಇದೆ ಇನ್ನೊಂದು ಹೊಸ ಟೆನ್ಷನ್ ಕೊಡಕ್ಕೆ ನನಗೆ ಇಷ್ಟ ಇಲ್ಲ